ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಇದೀಗ ಒಂದು ಪ್ರಮುಖವಾಗಿರ್ತಕ್ಕಂಥ ಸುದ್ದಿ ಪ್ರಕಟಗೊಂಡಿರುವಂಥದ್ದು ಸ್ನೇಹಿತರೆ ಕರ್ನಾಟಕ ರಾಜ್ಯಪತ್ರದಲ್ಲಿ ಒಂದು ಅಧಿಸೂಚನೆ ಹೊರಬಂದಿರುವಂಥದ್ದು ಒಂದು ಬೃಹತ್ ನೇಮಕಾತಿ ಕುರಿತಂತೆ ಅಧಿಸೂಚನೆ ಆಗಿರುವಂಥದ್ದು ಕರ್ನಾಟಕ ರಾಜ್ಯಪತ್ರದಲ್ಲಿ ಬಂದಿರುವಂಥದ್ದು ಸ್ನೇಹಿತರೆ ಇದು ಅಧಿಕೃತವಾಗಿ ಇನ್ನೂ ಯಾವುದೇ ರೀತಿಯಾಗಿರತಕ್ಕಂಥ ಅಪ್ಲಿಕೇಶನನ್ನು ಕರಲಿಕ್ಕೆ ಅಲ್ಲ ರಾಜ್ಯಪತ್ರದಲ್ಲಿ ಬಂದಿರತಕ್ಕಂಥ ಒಂದು ಕರ್ನಾಟಕ ಸರ್ಕಾರದಿಂದ ಹೊರಡಿಸಿರ್ತಕ್ಕಂಥ ಒಂದು ಅಧಿಸೂಚನೆ ಬನ್ನಿ ಸ್ನೇಹಿತರೆ ಹಾಗಿದ್ರೆ ಈ ವಿಡಿಯೋನಲ್ಲಿ ಯಾವ ಇಲಾಖೆಯಲ್ಲಿ ಈ ಒಂದು ನೇಮಕಾತಿ ಅಧಿಸೂಚನೆ ಆಗಿರುವಂಥದ್ದನ್ನು ನಾನು ನೋಡೋಣ ಸ್ನೇಹಿತರೆ ನೋಡಿ ಬಹಳ ಅಭ್ಯರ್ಥಿಗಳಿಗೆ ಇರುವಂಥ ಏನಂತಂದ್ರೆ ಈ ಆರ್ ಟಿ ಒ ಆಫೀಸಲ್ಲಿ ಯಾವ ರೀತಿ ಜಾಬ್ ಅನ್ನು ಪಡ್ಕೋಬೇಕು ಯಾವಾಗ ಕಾಲ್ಫರ್ ಮಾಡ್ತಾರೆ ಅಂತ ಪ್ರಶ್ನೆ ನಾನು ಕೇಳ್ತಿದ್ರಿ ಆ ಕುರಿತಾಗಿಯೇ ಇರುವಂಥದ್ದು ಇದು ಕರ್ನಾಟಕ ರಾಜ್ಯ ಅಧಿಕೃತವಾಗಿ ಪ್ರಕಟಗೊಂಡಿರ್ತಕ್ಕಂಥದ್ದು ಇಲ್ಲಿ ನೋಡ್ಬೋದು ಸ್ನೇಹಿತರೆ ಆರ್ ಟಿ ಒ ಆಫೀಸಲ್ಲಿ ಇರತಕ್ಕಂಥ ಆಯುಕ್ತರು ಸಾರಿಗೆ ಮತ್ತು ರಸ್ತೆ ಸುರಕ್ಷತೆ ಹುದ್ದೆ ಅಂತ ಇದೆ ಅಪರ ಸಾರಿಗೆ ಆಯುಕ್ತರು ಮತ್ತು ಜಂಟಿ ಸಾರಿಗೆ ಆಯುಕ್ತರು ಮುಂದೆ ಉಪ ಸಾರಿಗೆ ಆಯುಕ್ತರು ಮತ್ತು ಹಿರಿಯ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಅಂತ ಇದೆ ಈ ನಾಲ್ಕು ಹುದ್ದೆಗಳಿಗೆ ನೀರು ನೇಮಕಾತಿ ಆಗೋದಿಲ್ಲ ಅಂದರೆ ನಿಮಗೆ ಏನು ಒಂದು ಟಿ ಮಾಡುವುದರ ಮೂಲಕ ನೀರು ನೇಮಕಾತಿ ಮಾಡ್ಕೊಳ್ತಾರೆ ಆ ರೀತಿ ನೇಮಕಾತಿ ಆಗೋದಿಲ್ಲ ಈ ನಾಲ್ಕು ಹುದ್ದೆಗಳು ಕೂಡ ಪ್ರಮೋಷನ್ ಮೇಲೆ ನಿಮ್ಮ ಹಿರಿತನದ ಮೇಲೆ ಅಂದರೆ ಜ್ಯೇಷ್ಠತೆ ಮೇಲೆ ಬರತಕ್ಕಂಥದ್ದು ಇನ್ನು ಇಲ್ಲಿ ಐದನೇ ಹುದ್ದೆಯನ್ನು ನೋಡಿಸ್ತಾ ಇದೆ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಅಂತ ಇದೆ ಏನು ಆರ್ ಟಿ ಒ ಅಂತ ಕರಿತೀವಿ ನಲವತ್ತೇಳು ಹುದ್ದೆಗಳು ಖಾಲಿ ಇರುವಂಥವು ಈ ಒಂದು ಹುದ್ದೆಗೆ ಯಾವ ರೀತಿ ನೇಮಕಾತಿ ಮಾಡ್ಕೊಳ್ತಾರೆ ಅಂತ ಇಲ್ಲಿ ನೋಡ್ಬೋದು ಸ್ನೇಹಿತರೆ ತಾವು ಕಾನೂನು ರೀತಿಯ ಸ್ಥಾಪಿಸಲಾಗಿರತಕ್ಕಂಥ ವಿಶ್ವವಿದ್ಯಾಲಯದಿಂದ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಥವಾ ಆಟೋಮೊಬೈಲ್ ಇಂಜಿನಿಯರಿಂಗ್ ಪದವಿಯನ್ನು ಹೊಂದಿರತಕ್ಕಂಥದ್ದು ಈ ಪದವಿಯನ್ನು ಹೊಂದಿರತಕ್ಕಂಥವರು ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಆಗಲಿಕ್ಕೆ ಅರ್ಹರು ಅನ್ನುವಂಥದ್ದನ್ನು ಇಲ್ಲಿ ನಮೂದಿಸಿರುವಂಥದ್ದು ಐವತ್ತೆರಡು ಸಾವಿರದ ಆರು ಐವತ್ತು ರೂಪಾಯಿಂದ ತೊಂಬತ್ತೇಳು ಸಾವಿರದ ಮುನ್ನೂರು ರೂಪಾಯಿ ವೇತನ ಇರುವಂಥದ್ದನ್ನು ತಾವು ಇಲ್ಲಿ ಗಮನಿಸಬಹುದು ಸ್ನೇಹಿತರೆ ಮುಂದೆ ಮೋಟಾರು ವಾಹನ ನಿರೀಕ್ಷಕರು ಅಂತ ಒಂದು ಹುದ್ದೆ ಇದೆ ನಾನು ಯಾವ ಹುದ್ದೆಯನ್ನು ಹೇಳ್ತಾ ಇದ್ದೀನಿ ಆ ಹುದ್ದೆಗಳನ್ನು ಮಾತ್ರ ನೇರ ನೇಮಕಾತಿಯಲ್ಲಿ ತುಂಬಿಕೊಳ್ತಾರೆ ಸ್ನೇಹಿತರೆ ಉಳಿದಿರ್ತಕ್ಕಂಥ ಏನು ಹುದ್ದೆಗಳಿವೆ ಆ ಹುದ್ದೆಗಳೆಲ್ಲವೂ ಕೂಡ ಬಡ್ತಿ ಮೂಲಕ ಬರುವಂಥದ್ದು ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಆಗಿರ್ಬೋದು ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಆಗಿರ್ಬೋದು ಹಿರಿಯ ಮೋಟಾರು ವಾಹನ ನಿರೀಕ್ಷಕರು ಇವರೆಲ್ಲರೂ ಕೂಡ ಈ ಏನು ಹಿರಿತನದ ಸೇವಾ ಹಿರಿತನದ ಮೇಲೆ ಪ್ರಮೋಷನ್ ಮೇಲೆ ಬರುವಂಥವರು ಮುಂದೆ ಮೋಟಾರ್ ವಾಹನ ನಿರೀಕ್ಷಕರು ಅಂತ ಇದೆ ಇದನ್ನು ನೇರ ನೇಮಕಾತಿ ಮೂಲಕ ತುಂಬಿಕೊಳ್ತಾರೆ ನಾಲ್ಕುನೂರ ಮೂವತ್ತು ಹುದ್ದೆಗಳು ಇರುವಂಥದ್ದು ಸ್ನೇಹಿತರೆ ಇದು ಈ ಒಂದು ಹುದ್ದೆಗೆ ಮೂವತ್ತ್ ಸಾವಿರದ ನಾಲ್ಕುನೂರ ಐವತ್ತು ರೂಪಾಯಿಂದ ಅರವತ್ತೆರಡು ಸಾವಿರದ ಆರುನೂರು ರೂಪಾಯಿ ವೇತನ ಇರುವಂಥದ್ದು ಎಸ್ ಎಲ್ ಸಿ ಪರೀಕ್ಷೆಯನ್ನು ಉತ್ತೀರ್ಣರಾಗಿರಬೇಕು ಜೊತೆಗೆ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದಿರುವಂತಹ ಯಾವುದೇ ಸಂಸ್ಥೆಯಿಂದ ಮೂರು ವರ್ಷಗಳ ಅವಧಿಯ ಆಟೋಮೊಬೈಲ್ ಇಂಜಿನಿಯರಿಂಗ್ ಡಿಪ್ಲೊಮೊ ಅಥವಾ ಮೂರು ವರ್ಷಗಳ ಅವಧಿಯ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಡಿಪ್ಲೊಮೊ ಹೊಂದಿರತಕ್ಕಂಥವರು ಈ ಹುದ್ದೆಗೆ ಅರ್ಜಿ ಸಲ್ಲಿಸಬಹುದು ಅಂತ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಜೊತೆಗೆ ಇಲ್ಲಿ ಫಿಸಿಕಲಿ ಫಿಟ್ ಇರಬೇಕು ಅಂತಕ್ಕಂಥದ್ದು ಕೂಡ ಇರುವಂಥದ್ದು ಮೋಟರ್ ವಾಹನ ನಿರೀಕ್ಷಕರ ಹುದ್ದೆಗಳಿಗೆ ಪುರುಷರಿಗೆ ಎತ್ತರ ನೂರ ಅರವತ್ತೆಂಟು ಸೆಂಟಿಮೀಟರ್ ಇರಬೇಕು ಎದೆಯ ಸುತ್ತಳತೆ ಎಂಬತ್ತಾರು ಸೆಂಟಿಮೀಟರ್ ಬರಬೇಕು ಸ್ನೇಹಿತರೆ ಒಬ್ಬಿಸಿದಾಗ ಅಂತ ಇದೆ ಮಹಿಳೆಯರಿಗೆ ನೂರ ಐವತ್ತೇಳು ಸೆಂಟಿಮೀಟರ್ ಎತ್ತರ ಇರಬೇಕು ತೂಕ ನಲವತ್ತೊಂಬತ್ತು ಕೆ ಜಿ ಇರಬೇಕು ಅಂತ ಇದೆ ಮುಂದೆ ದೃಷ್ಟಿದೋಷವನ್ನು ಹೊಂದಿರಬಾರ್ದು ದೃಷ್ಟಿದೋಷ ಸಿಕ್ಸ್ ಬಾರ್ ನೈನ್ ಅಂತ ಇದೆ ಸ್ನೇಹಿತರೆ ಅಷ್ಟು ದೂರದೃಷ್ಟಿಯನ್ನು ಹೊಂದಿರಬೇಕು ಜೀರೋ ಬಾರ್ ಸಿಕ್ಸ್ ಅಥವಾ ಜೀರೋ ಬಾರ್ ಎಟ್ ದೃಷ್ಟಿ ದೃಷ್ಟಿದೋಷವನ್ನು ಹೊಂದಿರಬೇಕು ಶ್ರವಣ ಪರೀಕ್ಷೆಯನ್ನು ಕೂಡ ಮಾಡ್ತಾರೆ ಎನ್ನರ್ಸ್ ಪರೀಕ್ಷೆ ವೆಬ್ ಪರೀಕ್ಷೆ ಮುಂದೆ ವೆರೈಟಿಗೋ ಪರೀಕ್ಷೆಗಳನ್ನು ಎಲ್ಲವನ್ನು ಕೂಡ ಮಾಡ್ತಾರೆ ಸಂಪೂರ್ಣವಾಗಿ ಈ ಏನು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿರತಕ್ಕಂತಹ ಏನು ಫಿಸಿಕಲ್ ಫಿಟ್ನೆಸ್ ಇರುತ್ತೆ ಆ ಒಂದು ಫಿಟ್ನೆಸ್ ಅನ್ನು ತಾವು ಹೊಂದಿರಬೇಕು ದೈಹಿಕವಾಗಿ ಎಷ್ಟು ಫಿಟ್ನೆಸ್ ಅನ್ನು ಹೊಂದಿರಬೇಕು ಅಂದರೆ ಬಾಗಿರುವ ಮಂಡಿಗಳಿರಬಾರ್ದು ಬಗ್ಗಿದ ಕಾರುಗಳಿರಬಾರ್ದು ಚಪ್ಪಟೆ ಅಥವಾ ಮಟ್ಟಸ ಪಾದಗಳಿರಬಾರ್ದು ಉಬ್ಬು ರಕ್ತನಾಳಗಳು ಇರಬಾರ್ದು ಇವೆಲ್ಲವೂ ಕೂಡ ಈ ಒಂದು ಹುದ್ದೆಗೆ ಅಂದರೆ ಯಾವ ಹುದ್ದೆ ನಾನು ಈಗಾಗಲೇ ತಿಳಿಸಿರ್ತಕ್ಕಂಥ ಹುದ್ದೆ ಮೋಟಾರ್ ವಾಹನ ನಿರೀಕ್ಷಕರ ಹುದ್ದೆಗೆ ಅವಶ್ಯಕವಾಗಿ ಇರುವಂಥದ್ದು ಮುಂದೆ ಒಂದು ಇಲ್ಲಿ ಇರುವಂಥದ್ದನ್ನು ನೋಡ್ಬೋದು ಸ್ನೇಹಿತರೆ ಮುಂದಿನ ಒಂದು ಹುದ್ದೆಯನ್ನು ನೋಡೋದಾದರೆ ಸ್ನೇಹಿತರೆ ಪ್ರಥಮ ದರ್ಜೆ ಸಹಾಯಕರು ಇದನ್ನು ತಾವೆಲ್ಲರೂ ಕೂಡ ನೋಡಿರುವಂಥದ್ದು ನಾಲ್ಕುನೂರ ಮೂವತ್ತೈದು ಹುದ್ದೆಗಳು ಆರ್ ಟಿ ಒ ಆಫೀಸ್ನಲ್ಲಿ ಅತಿ ಪ್ರಮುಖವಾಗಿರ್ತಕ್ಕಂಥ ಒಂದು ಇಲಾಖೆ ಅಂತ ಹೇಳ್ಬೋದು ಕರ್ನಾಟಕ ರಾಜ್ಯದಲ್ಲಿ ಆರ್ ಟಿ ಓನ ಕೆಲಸ ಮಾಡೋದಂತಂದರೆ ಅದೊಂದು ದೊಡ್ಡ ಹುದ್ದೆ ಅಂತ ಹೇಳ್ಬೋದು ಸ್ನೇಹಿತರೆ ಬಹಳಷ್ಟು ಅಭ್ಯರ್ಥಿಗಳು ಆರ್ ಟಿ ಓ ಆಫೀಸ್ನಲ್ಲಿ ಕೆಲಸ ಮಾಡಬೇಕು ಅಂತ ಬಯಸ್ತಾ ಇರ್ತೀರಿ ಅವರಿಗೆ ಅದೊಂದು ಶುಭ ಸುದ್ದಿ ಅಂತ ಹೇಳ್ಬೋದು ಪ್ರಥಮ ದರ್ಜೆ ಸಹಾಯಕರು ಇಪ್ಪತ್ತೇಳು ಸಾವಿರದ ಐವತ್ತು ರೂಪಾಯಿಂದ ಐವತ್ತೆರಡು ಸಾವಿರದ ಆರನೂರ ಐವತ್ತು ರೂಪಾಯಿ ವೇತನ ಇರುವಂಥದ್ದು ನಾಲ್ಕನೂರ ಮೂವತ್ತೈದು ಹುದ್ದೆಗಳು ಇರುವಂಥದ್ದು ಸ್ನೇಹಿತರೆ ಇಲ್ಲಿ ನೋಡ್ಬೋದು ಕಾನೂನು ರೀತಿಯ ಸ್ಥಾಪಿಸಲಾಗಿರತಕ್ಕಂತಹ ವಿಶ್ವವಿದ್ಯಾಲಯದಿಂದ ಪದವಿ ಅಥವಾ ಸಮಾನ ವಿದ್ಯಾರ್ಥಿ ಅಂದರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಡಿಗ್ರಿಯನ್ನು ಮಾಡಿರುವಂಥವ್ರು ಅರ್ಜಿಯನ್ನು ಇದಕ್ಕೆ ಸಲ್ಲಿಸಬಹುದು ಶೀಘ್ರ ಲಿಪಿಗಾರರ ಹುದ್ದೆಗಳಿಗೆ ನೋಡುವುದಾದರೆ ಸ್ನೇಹಿತರೆ ಐವತ್ತು ಹುದ್ದೆಗಳಿವೆ ಇದಕ್ಕೂ ಕೂಡ ಇಪ್ಪತ್ತೇಳು ಸಾವಿರದ ಆರೂವತ್ತು ರೂಪಾಯಿಂದ ಐವತ್ತೆರಡು ಸಾವಿರದ ಆರೂವತ್ತು ರೂಪಾಯಿ ಇರುವಂಥದ್ದು ಇದಕ್ಕೆ ಕರ್ನಾಟಕ ಸಿವಿಲ್ ಸೇವೆಗಳು ಶೀಘ್ರ ಲಿಪಿಗಾರ ಮತ್ತು ಬೆರಳಚ್ಚುಗಾರ ಹುದ್ದೆಗಳ ನೇಮಕಾತಿಗೆ ಸಂಬಂಧಪಟ್ಟಿರುವ ಹಾಗೆ ವಿದ್ಯಾರ್ಥಿ ಇರುತ್ತೆ ಅದನ್ನೇ ಇದನ್ನು ಕೂಡ ಅಳವಡಿಸಿಕೊಳ್ತಾರೆ ಅಂತ ಹೇಳಿದ್ದಾರೆ ಹಿರಿಯ ಬೆರಳೋಚುಗಾರರು ಅಂತ ಒಂಬತ್ತು ಹುದ್ದೆಗಳಿವೆ ಅದು ಕೂಡ ಈಗಾಗಲೇ ಹೇಳಿರುವ ಹಾಗೆ ಏನು ಒಂದು ನೇಮಕಾತಿ ವೃಂದದಲ್ಲಿರತಕ್ಕಂಥ ಏನು ಬೆಳ್ಳಚ್ಚುಗ ನೇಮಕಾತಿ ಏನು ರೂಲ್ಸ್ಗಳಿವೆ ಅವೇ ಇಲ್ಲಿ ಅಪ್ಲೈ ಮಾಡ್ಕೊಳ್ತಾರೆ ದ್ವಿ ಮುಂದೆ ಹಿರಿಯ ಚಾಲಕರು ಅಂತ ಇದೆ ಸ್ನೇಹಿತರೆ ಇಲ್ಲಿ ಇಪ್ಪತ್ನಾಲ್ಕು ಹುದ್ದೆಗಳಿರುವಂಥದ್ದು ಇದನ್ನು ಕೂಡ ಇಲ್ಲಿ ಕರೆದಿರತಕ್ಕಂಥದ್ದು ದ್ವಿತೀಯ ದರ್ಜೆ ಸಹಾಯಕರು ಐನೂರ ನಲವತ್ತೈದು ಹುದ್ದೆಗಳಿರುವಂಥದ್ದು ಇದಕ್ಕೆ ತಾವು ದ್ವಿತೀಯ ಯು ಸಿ ಉತ್ತೀರ್ಣರಾಗಿರ್ತಕ್ಕಂಥವ್ರು ಅರ್ಜಿ ಸಲ್ಲಿಸಬಹುದು ಇಪ್ಪತ್ತೊಂದು ಸಾವಿರದ ನಾಲ್ಕುನೂರು ರೂಪಾಯಿ ನಲವತ್ತೆರಡು ಸಾವಿರ ರೂಪಾಯಿ ವೇತನ ಶ್ರೇಣಿ ಇರುವಂಥದ್ದು ಚಾಲಕರು ಹುದ್ದೆಗಳಿರುವಂಥದ್ದು ಸ್ನೇಹಿತರೆ ಒಂದು ನಲವತ್ತೊಂದು ಹುದ್ದೆಗಳಿರುವಂಥದ್ದು ಚಾಲಕರ ಹುದ್ದೆಗಳು ಇಲ್ಲಿ ನಾಲ್ಕು ವರ್ಷಗಳ ಅವಧಿ ಲಘು ವಾಹನಗಳ ಚಾಲನೆ ಅಧಿಕೃತ ಡ್ರೈವಿಂಗ್ ಲೈಸೆನ್ಸ್ ಹೊಂದಿರತಕ್ಕಂಥದ್ದು ಕನ್ನಡವನ್ನು ಓದಲಿಕ್ಕೆ ಬರಬೇಕು ಮತ್ತು ಬರೆಯಲಿಕ್ಕೆ ಬರಬೇಕು ಜೊತೆಗೆ ಕನ್ನಡವನ್ನು ಎಸ್ ಎಲ್ ಸಿಯಲ್ಲಿ ಒಂದು ಭಾಷೆಯನ್ನಾಗಿ ಅಭ್ಯಸಿಸಬೇಕು ಅಂತ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಜವಾನರ ಹುದ್ದೆಗಳು ಕೂಡ ಇರುವಂಥದ್ದು ಮೂವತ್ತು ಹುದ್ದೆಗಳು ಜವಾನರ ಹುದ್ದೆಗಳು ಇರುವಂಥದ್ದು ಸ್ನೇಹಿತರೆ ಖಜಾನ ರಕ್ಷಕರು ಅಂತ ಇದೆ ಸೇವಕ ಹುದ್ದೆಗಳು ಹುದ್ದೆಗಳಿರುವಂಥದ್ದು ಕೂಡ ಮುನ್ನೂರ ಮೂರು ಹುದ್ದೆಗಳಿವೆ ಸ್ನೇಹಿತರೆ ಇಲ್ಲಿ ಎಸ್ ಎಲ್ ಸಿ ಉತ್ತೀರ್ಣರಾಗಿರಬೇಕು ಜೊತೆಗೆ ಕನ್ನಡವನ್ನು ಓದಲಿಕ್ಕೆ ಮತ್ತು ಬರಲಿಕ್ಕೆ ಬರಬೇಕು ಮತ್ತು ಕನ್ನಡವನ್ನು ಎಸ್ ಎಲ್ ಸಿಯಲ್ಲಿ ತಾವು ಒಂದು ವಿಷಯವಾಗಿ ಓದಿರಬೇಕು ಅಂತ ಇದೆ ಇವೆಲ್ಲವೂ ಕೂಡ ಹುದ್ದೆಗಳು ಸ್ನೇಹಿತರೆ ಇಷ್ಟು ನಾನೇನು ಈಗ ನಿಮಗೆ ಹೇಳಿದ್ದೇನೆ ಅಷ್ಟು ಹುದ್ದೆಗಳು ಒಂದು ಬೃಹತ್ ನೇಮಕಾತಿ ಸಾಧ್ಯದಲ್ಲೇ ಆಗ್ತಕ್ಕಂಥದ್ದು ಆರ್ ಟಿ ಒನಲ್ಲಿ ಅತಿ ಪ್ರಮುಖವಾಗಿರ್ತಕ್ಕಂಥದ್ದು ಆರ್ ಟಿ ಒನಲ್ಲಿ ಆರ್ ಟಿ ಒಲ್ಲಿ ಕಾಲಿರ್ತಕ್ಕಂಥ ಈ ಹುದ್ದೆಗಳಿಗೆ ಈ ಒಂದು ನೇಮಕಾತಿ ಅಧಿಸೂಚನೆ ಅತಿ ಶೀಘ್ರದಲ್ಲಿ ಬರುವಂಥದ್ದು ಕರ್ನಾಟಕ ರಾಜ್ಯ ಪತ್ರದಲ್ಲಿ ಇದೀಗ ಇದು ಅಧಿಸೂಚನೆಗೊಂಡಿರ್ತಕ್ಕಂಥದ್ದು ಸ್ನೇಹಿತರೆ ಪಕ್ಕಾ ಮಾಹಿತಿ ಇದು ನೀವು ಕೂಡ ಕರ್ನಾಟಕ ರಾಜ್ಯ ಪತ್ರವನ್ನು ನೋಡಬಹುದು ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತರ ಒಂದು ಕರ್ನಾಟಕ ರಾಜ್ಯ ಪತ್ರವನ್ನು ತೆಗೆದು ನೋಡಿದ್ರೆ ನಿಮಗೆ ಈ ಒಂದು ಬೃಹತ್ ನೇಮಕಾತಿಗೆ ಸಂಬಂಧಪಟ್ಟಿರುವಂಥ ಮಾಹಿತಿ ದೊರಕುತ್ತೆ ಸ್ನೇಹಿತರೆ ಸ್ನೇಹಿತರೆ ಇದು ಇವತ್ತಿನ ಒಂದು ಮಾಹಿತಿಯಾಗಿದೆ ನಾನು ಕೊಟ್ಟಿರ್ತಕ್ಕಂಥ ವಿಷಯ ಚೆನ್ನಾಗಿ ಅನಿಸಿದರೆ ದಯವಿಟ್ಟು ಲೈಕ್ ಕೊಡಿ ಮತ್ತು ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡ್ತಾ ರೆ ಕೆಳಕಂತಕ್ಕಂಥ ಕೆಂಪು ಕಲರ್ ಏನು ಬಟನ್ ಇದೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಅಲ್ಲಿ ಬರುವಂಥ ಬೆಲ್ ಬಟನ್ ಆಲ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಆಗ್ತಕ್ಕಂಥ ವೀಡಿಯೋಸ್ಗಳು ಉಚಿತವಾಗಿ ನಿಮಗೆ ತಲುಪುತ್ತವೆ ಜೊತೆಗೆ ನಮ್ಮ ಟೆಲಿಗ್ರಾಮ್ ಗುಂಪನ್ನು ಕೂಡ ತಾವು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೋಬೋದು ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಟೆಲಿಗ್ರಾಮ್ ಗುಂಪಿನ ಲಿಂಕನ್ನು ಕೊಟ್ಟಿರ್ತೇನೆ ಅಲ್ಲಿ ಕ್ಲಿಕ್ ಮಾಡುವುದರ ಮೂಲಕ ಟೆಲಿಗ್ರಾಮ್ ಗುಂಪಿಗೂ ಕೂಡ ಜಾಯ್ನ್ ಆಗಿ ಉಚಿತವಾಗಿ ಮಾಹಿತಿಗಳನ್ನು ಪಡ್ಕೊಳ್ಳಿ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಾಗ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು ಶುಭ ದಿನ